ಮಂಡ್ಯದಲ್ಲಿ ಹೆಚ್ಚೆಚ್ಚು ಸದ್ದು ಆಗ್ತಾ ಇದ್ದಂತಹ ಭ್ರೂಣಲಿಂಗ ಪತ್ತೆ ಮಾಡುವ ಜಾಲ ಇದೀಗ ಐತಿಹಾಸಿಕ ಜಿಲ್ಲೆ ವಿಜಯಪುರದಲ್ಲೂ ಕೂಡ ಕಾಲಿಟ್ಟಿದೆ ಎಷ್ಟೇ ಅಧಿಕಾರಿಗಳು ರೈಡ್ ಮಾಡಿದ್ರೂ ಕೂಡ ಕೇವಲ ಅದು ನೆಪ ಮಾತ್ರಕ್ಕ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ ವಿಜಯಪುರದಲ್ಲಿ ಭ್ರೂಣಲಿಂಗ ಪತ್ತೆ ಜಾಲ ಕಾನೂನು ಬಾಹಿರ ಕೃತ್ಯಕ್ಕೆ ಅಧಿಕಾರಿಗಳೇ ಶ್ರೀರಕ್ಷೆ ಆಸ್ಪತ್ರೆ ಬದಲು ಭ್ರೂಣ ಪತ್ತೆ ಮಷೀನ್ ಸೀಸ್ ಜಿಲ್ಲಾ ಆರೋಗ್ಯ ಇಲಾಖೆಯ ವಿರುದ್ಧ ಜನಾಕ್ರೋಶ ಐತಿಹಾಸಿಕ ಜಿಲ್ಲೆ ವಿಜಯಪುರದ ಸುಪ್ರಸಿದ್ಧ ತಾಣಗಳಿಗೆ ಎಷ್ಟು ಪ್ರಸಿದ್ಧಿ ಇದೆಯೋ ಅಷ್ಟೇ ಪ್ರಸಿದ್ಧಿಯನ್ನು ಭ್ರೂಣಲಿಂಗ ಪತ್ತಿಗೂ ಕೂಡ ಹೊಂದಿದೆ ನಿಮ್ಮ ಪಬ್ಲಿಕ್ ಟಿವಿ ಕೂಡ ಈ ಖದೀಮರ ಜಾಲದ ಬಗ್ಗೆ ಅನೇಕ ಬಾರಿ ಸುದ್ದಿ ಪ್ರಸಾರ ಮಾಡಿದೆ ಆದರೀಗ ಆರೋಗ್ಯ ಇಲಾಖೆ ಯಾವುದೇ ಕಠಿಣ ಕ್ರಮವನ್ನು ಜರುಗಿಸದೆ ಕೇವಲ ಕಾಟಾಚಾರದ ಕ್ರಮವನ್ನು ತೆಗೆದುಕೊಂಡು ಕೇಸ್ ಮುಚ್ಚಿ ಹಾಕಿದ್ದಾರೆ ಜಿಲ್ಲೆಯಲ್ಲಿ ಕೆಲ ಖಾಸಗಿ ಆಸ್ಪತ್ರೆಗಳಲ್ಲಿ ಭ್ರೂಣಲಿಂಗ ಪತ್ತೆಯನ್ನ ಮಾಡಲಾಗುತ್ತಿದೆ ಭ್ರೂಣ ಪತ್ತೆ ಪ್ರಕರಣದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳೇ ನಿರ್ಲಕ್ಷ್ಯವನ್ನು ತೋರ್ತಿದ್ದಾರೆ ಆದರೆ ಇದೀಗ ವಿಜಯಪುರ ನಗರದ ಅಥಣಿ ರಸ್ತೆಯ ಬಳಿ ಇರುವಂತಹ ಖಾಸಗಿ ಸಿಂಧೂರ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆಯ ಕಾರ್ಯ ನಡೀತಾ ಇರುವುದಾಗಿ ಸಾರ್ವಜನಿಕರಿಂದ ದೂರು ಬಂದಿದೆ ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ತೆರಳಿದ ಅಧಿಕಾರಿಗಳು ಕೇವಲ ಭ್ರೂಣ ಪತ್ತೆಯ ಮಷೀನ್ ಅನ್ನ ಸೀಸ್ ಮಾಡಿದ್ದಾರೆ ಆಸ್ಪತ್ರೆಗೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ ದೂರು ಕೊಟ್ಟು ಒಂದು ತಿಂಗಳು ಕಳೆದರೂ ಅಧಿಕಾರಿಗಳು ಆಸ್ಪತ್ರೆಯನ್ನು ಸೀಸ್ ಮಾಡಿಲ್ಲ ಸಾರ್ವಜನಿಕ ದೂರಿನ ಬಳಿಕ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲಿಸಿದಾಗ ಕಾನೂನು ಬಾಹಿರ ಚಟುವಟಿಕೆ ದೃಢಪಟ್ಟಿದೆ ಆದರೆ ಸ್ಕ್ಯಾನಿಂಗ್ ಸೆಂಟರ್ ಮಾತ್ರ ಸೀಸ್ ಮಾಡಿದ್ದಾರೆ ಪಿಎನ್ಡಿಟಿ ಆಕ್ಟ್ ಪ್ರಕಾರ ಕೇವಲ ಸ್ಕ್ಯಾನಿಂಗ್ ಸೆಂಟರ್ ಮಾತ್ರವಲ್ಲ ಆಸ್ಪತ್ರೆಯೇ ಸೀಸ್ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಆದರೆ ಜಿಲ್ಲಾ ವೈದ್ಯಾಧಿಕಾರಿಗಳು ವಿಳಂಬ ನೀತಿ ಅನುಮಾನ ತರ್ತಾ ಇದೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಸದಸ್ಯ ಶಶಿಧರ್ ಗರಂ ಆಗಿದ್ದಾರೆ ಕೂಡಲೇ ಆಸ್ಪತ್ರೆಯನ್ನು ಸೀಸ್ ಮಾಡಿ ಆಯೋಗಕ್ಕೆ ವರದಿ ಕೊಡುವಂತೆ ಸೂಚಿಸಿದ್ದಾರೆ ಯಾವ ಒಂದು ಆಸ್ಪತ್ರೆಯಲ್ಲಿ ಇದು ಒಂದು ಪತ್ತೆ ಹಚ್ಚುತ್ತದೋ ಅದೇ ಅದೇ ಒಂದು ಆಸ್ಪತ್ರೆಗೆ ನಲವತ್ನಾಲ್ಕು ಗಂಟೆ ಒಳಗಡೆ ಪಿ ಸಿ ಆರ್ ಅಂತೆ ಮಾಡಬೇಕು ಪಿ ಸಿ ಆರ್ ಮಾಡಿ ಕೋರ್ಟಿ ಸಬ್ಮಿಟ್ ಮಾಡಿದ ತಕ್ಷಣ ಕೋರ್ಟ್ ಮುಖಾಂತರನೇ ಕ್ರಿಮಿನಲ್ ಕೇಸ್ ಬುಕ್ ಆಗುತ್ತೆ ಆದ್ರೆ ತಿಂಗಳಾದರೂ ಸಹ ಇಲ್ಲಿವರೆಗೆ ಅವರು ಮಾಡಿಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ನಾವು ಸ್ವಯಂ ಪ್ರೇರಿತ ಪ್ರಯಾಣ ದಾಖ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ಈಗಾಗಲೇ ಫೋನ್ನಲ್ಲಿ ಅವರಿಗೆ ಮಾತನಾಡಿ ಸಿ ಆರ್ ಮಾಡಿ ಕೋರ್ಟಿ ಸಬ್ಮಿಟ್ ಮಾಡಿದಂತ ಕಾಪಿ ಅವರಿಗೆ ಕಳಿಸಬೇಕು ವಿಳಂಬ ನೀತಿ ಅನುಸಾರಿದ್ರೆ ಸೂಕ್ತ ಕ್ರಮಕ್ಕೆ ಸರ್ಕಾರಕ್ಕೆ ನಾವು ಪತ್ರ ಬರ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದೀನಿ ಭ್ರೂಣ ಲಿಂಗ ಪತ್ತೆ ಮಾಡೋದೈತಿ ಅದ್ರ ಮ್ಯಾಗ ಕಡಿವಾಣ ಹಾಕುವಂತಹ ಈ ನಮ್ಮ ಅಧಿಕಾರಿಗಳು ಜಾಣ ಕುರುಡತನ ಪ್ರದರ್ಶನ ಮಾಡ್ಲತ್ತಾರ ನಿಕ್ಕಳ ರಕ್ಷಣಾ ಆಯೋಗದವರು ಬಂದು ಆ ಪ್ರಕರಣದ ಬಗ್ಗೆ ಅವರಿಗೆ ವಾರ್ನಿಂಗ್ ಮಾಡಿ ಹೋದ್ರು ಅದು ಅತ್ಯಂತ ಖುಷಿ ತಂದು ಕೊಟ್ಟದ ಇವತ್ತು ವಾರ್ನಿಂಗ್ ಮಾಡಿ ಹೋಗುದ್ರಿಂದ ಏನೂ ಆಗುದಿಲ್ಲ ಈಗ ಅದು ಭ್ರೂಣ ಹತ್ಯೆ ಏನಾಗ್ಯದ ಅದು ಒಂದು ರೂಮ್ ಮಾತ್ರ ಸೀಜ್ ಮಾಡೋದ್ರ ಮುಖಾಂತರ ಇವರು ಜಾ ಜಾಣ ಕುರುಡತನ ಪ್ರದರ್ಶನ ಮಾಡ್ಲತ್ತಾರ ಏನು ನಮ್ಮ ಆರೋಗ್ಯ ಇಲಾಖೆಯವರು ದಯವಿಟ್ಟು ಆ ಇಡೀ ಆಸ್ಪತ್ರೆಯನ್ನ ಸೀಜ್ ಮಾಡಬೇಕು ಮತ್ತು ಆ ಏನು ತಪ್ಪಿತಸ್ಥ ಏನು ವೈದ್ಯ ವೈದ್ಯರಾದ ಅವ್ರಿಗೆಲ್ಲ ಶಿಕ್ಷೆ ಗುರಿಪಡಿಸಬೇಕು ಈ ಶಿಕ್ಷೆ ಆಗೋದ್ರಿಂದ ಬರುವಂತ ಯಾವುದೇ ವೈದ್ಯರು ಕೂಡ ಭ್ರೂಣ ಹತ್ಯೆಗಳನ್ನ ಮಾಡೋದಾಗಲಿ ಅಥವಾ ಭ್ರೂಣ ಲಿಂಗ ಪತ್ತೆ ಮಾಡೋದು ಅನ್ನುವಂಥ ಆಗ್ರಹ ನಾನು ಮಾಡ್ತೀನಿ ಭ್ರೂಣ ಲಿಂಗ ಪತ್ತೆಯ ಕಾನೂನಿನ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೂ ಕೂಡ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿ ಭ್ರೂಣ ಲಿಂಗ ಪತ್ತೆಯ ಜಾಲಕ್ಕೆ ಶೀಘ್ರವೇ ಕಡಿವಾಣ ಹಾಕಬೇಕು ಅಂತ ಹೇಳಿ ಜನ ಆಗ್ರಹಿಸಿದ್ದಾರೆ ಪುರುಷೋತ್ತಮ್ ಕುಲಕರ್ಣಿ ಪಬ್ಲಿಕ್ ಟಿವಿ ವಿಜಯಪುರ